ಸನ್ವಿತಾ, ಹೌ ಆರ್ ಯು ಫೀಲಿಂಗ್? ಹೌ ವಾಸ್ ದಿಸ್ ಜರ್ನಿ ಫಾರ್ ಯು? ಟೆಲ್ ಮಿ. ಮ್ಯಾಮ್ ತುಂಬಾ ಖುಷಿ ಆಗ್ತಿದೆ ಮ್ಯಾಮ್, ಅಂಡ್ ಆಲ್ ದ ಕ್ರೆಡಿಟ್ ಗೋಸ್ ಟು ಯು. ಥ್ಯಾಂಕ್ ಯು. ಯುವರ್ ಹಾರ್ಡ್ ವರ್ಕ್ ಇಸ್ ಎವಿಡೆಂಟ್. ಯುವರ್ ಸಪೋರ್ಟ್ ಫ್ರಮ್ ಯುವರ್ ಪೇರೆಂಟ್ ಇಸ್ ಆಲ್ಸೋ ಅಪ್ರಿಷಿಯಬಲ್. ನೀನ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ಯಾ. ಇನ್ ಫ್ಯಾಕ್ಟ್ ಬ್ಯಾಲೆನ್ಸಿಂಗ್ ಯುವರ್ ಅಕಾಡೆಮಿಕ್ ಅಂಡ್ ದಿಸ್ ವಾಸ್ ಅ ಗ್ರೇಟ್ ಚಾಲೆಂಜ್ ಫಾರ್ ಯು, ವಿಚ್ ಯು ಆರ್ ಸಕ್ಸಸ್ಫುಲ್. ಐ ಆಮ್ ಹ್ಯಾಪಿ ಅಬೌಟ್ ದಟ್. ಎಸ್. ಮ್ಯಾಮ್ ಫಸ್ಟ್ ಆಫ್ ಆಲ್ ಯುವರ್ ಮೋಟಿವೇಶನ್ ಮ್ಯಾಮ್, ತುಂಬಾ ಮೋಟಿವೇಟ್ ಮಾಡಿದೀರಾ ಅಂಡ್ ಸಪೋರ್ಟ್ ಮಾಡಿದೀರಾ, ಅಂಡ್ ಪೇರೆಂಟ್ಸ್ ಕೂಡ ಮಾಡಿದ್ದಾರೆ, ಅಂಡ್ ಮೋರ್ ಓವರ್ ನೀವು ಜಾಸ್ತಿ ಮಾಡಿದೀರಾ, ಅಂಡ್ ಟೆಕ್ನಿಕ್ಸ್ ಅಂತೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ, ಆಲ್ ದ ಮೆಥಡ್ಸ್ ಎಲ್ಲ ತುಂಬಾ ಈಸಿ ಆಗಿದೆ, ಅಂಡ್ ತುಂಬಾ ಗುಡ್. ಖುಷಿ ಆಗ್ತಿದೆ. ಓಕೆ, ಎಸ್ ಹೇಳಿ ಮೇಡಮ್. ಸೊ ಇವನ್ ಯು ವೇರ್ ದೇರ್ ವಿತ್ ಅಸ್ ಇನ್ ಹೈದರಾಬಾದ್, ಎಲ್ಲ ಸರ್ಕಸ್ ಮಾಡ್ಕೊಂಡು ಹೋಗಿದ್ದು ಬಂದಿದ್ದು ಆಯ್ತು. ಯಾ, ಹೌ ಇಸ್ ಇಟ್? ಹೌ ಆರ್ ಯು ಫೀಲಿಂಗ್? ಹಾಂ ಮ್ಯಾಮ್, ಹೆಂಗಿದೆ ಜರ್ನಿ? ರಿಯಲಿ ಫೀಲಿಂಗ್ ಪ್ರೌಡ್ ಮ್ಯಾಮ್. ಅವಳು ಹೇಳ್ದಂಗೆ ಅದೇ, ಆಲ್ ಕ್ರೆಡಿಟ್ ಗೋಸ್ ಟು ಯು ಓನ್ಲಿ. ಯಾಕಂದ್ರೆ ಸಮ್ಟೈಮ್ಸ್ ನಮಗೂ ಹೋಪ್ ಹೊರಟೋಗ್ಬಿಟ್ಟಿತ್ತು, ಅವಳಿಗಂತೂ ಇರಲೇ ಇಲ್ಲ. ಯಾಕಂದ್ರೆ ಶಿ ಹ್ಯಾಸ್ ಟು ಮ್ಯಾನೇಜ್ ಬೋತ್ ಅಲ್ವಾ, ಮಿಡ್ ಟರ್ಮ್ ಬೇರೆ ಎಕ್ಸಾಮ್, ಕಂಟಿನ್ಯೂಸ್ ವಿತೌಟ್ ಅವ್ರಿಗೆ ಗ್ಯಾಪ್, ಅವ್ರಿಗೆ ಎಕ್ಸಾಮ್ಸ್ ದೇ ಹ್ಯಾವ್ ಟು ರೈಟ್ ನೆಕ್ಸ್ಟ್ ಡೇನೆ ಇರುತ್ತೆ. ಸೊ ಅದನ್ನ ಇದನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಇಲ್ಲಮ್ಮ ನನ್ಗೆ ಆಗಲ್ಲ ಅಂತ ಅವಳು ಹೋಗ್ಬಿಟ್ಬಿಟ್ಟಿದ್ಲು. ಇನ್ಫ್ಯಾಕ್ಟ್ ನಾವು ಹೋಗ್ಬಿಟ್ಬಿಟ್ಟಿದ್ವಿ, ಬಟ್ ನೀವು ತುಂಬಾ ಸಪೋರ್ಟ್ ಮಾಡಿ ಕಾಲ್ ಮಾಡಿ ಇಲ್ಲ ಆಗುತ್ತೆ ನಿಂಗೆ, ನಿಂಗ್ ಆಗುತ್ತೆ ಮಾಡು ಮಾಡು ಅಂತ ಹೇಳಿ ತುಂಬಾ ಹೇಳ್ತಾ ಇದ್ರಿ. ಅವಳಂತೂ ಅದು ಯಾವತ್ತೂ ಹೇಳ್ತಿರ್ತಾಳೆ, ನನ್ಗೆ ಬ್ಲೆಸ್ಡ್ ಏನು ಅಂತಂದ್ರೆ ಐ ಆಮ್ ಹ್ಯಾವಿಂಗ್ ಟೂ ಮದರ್ಸ್ ಅಂತ ಹೇಳ್ತಾಳೆ ಇವತ್ತು ಅವಳು. ಥ್ಯಾಂಕ್ ಯು ಸೋ ಮಚ್. ಸೊ ಅದಕ್ಕಿಂತ ವರ್ಡ್ಸ್ ಇನ್ನೇನು ಇಲ್ಲ ಮ್ಯಾಮ್, ಎಲ್ಲ ನಿಮ್ಗೆ ಸೇರ್ಬೇಕಾಗಿದೆ. ಆಲ್ ದ ಥ್ಯಾಂಕ್ ಯು. ಕ್ರೆಡಿಟ್ ಸಪೋರ್ಟ್ಸ್ ಎವ್ರಿಥಿಂಗ್ ಟು ಯು ಓನ್ಲಿ. ಓಕೆ, ಸೊ ಅನ್ವಿತಾ, ಇದನ್ನ ಮಾಡೋದ್ರಿಂದ ನಿನ್ಗೆ ಏನ್ ಬೆನಿಫಿಟ್ ಆಗ್ತಿದೆ ಅದನ್ನ ಒಂದಿಷ್ಟಲ್ಲಿ ಹೇಳು ಸಾಕು. ಮ್ಯಾಮ್ ಫಸ್ಟ್ ಆಫ್ ಆಲ್ ಅಕಾಡೆಮಿಕಲಿ ತುಂಬಾ ಹೆಲ್ಪ್ ಆಗ್ತಿದೆ ಮ್ಯಾಮ್, ಅಂಡ್ ಬರೀ ಅಕಾಡೆಮಿಕ್ಸ್ ಅಂತ ಅಲ್ಲ, ಓವರ್ ಆಲ್ ನನ್ನ ಬ್ರೈನ್ ಡೆವಲಪ್ಮೆಂಟ್ ಅದಕ್ಕೆಲ್ಲಾನು ಹೆಲ್ಪ್ ಆಗ್ತಿದೆ ಮ್ಯಾಮ್. ಎನಿ ಪೀಸ್ ಆಫ್ ಇನ್ಫಾರ್ಮೇಶನ್ ಕೊಡಿ, ಒಂದು ಸೆಕೆಂಡ್ಸ್ ಅಲ್ಲಿ ಮಾಡ್ಬೋದು. ಈವನ್ ಸ್ಕೂಲ್ ಅಲ್ಲೂ ಅಷ್ಟೇ, ನಾನು ಎಕ್ಸಾಮ್ ಲೇಟ್ ಆಗಿ ಹೋಗಿದ್ರಿಂದ ಎಲ್ರು ಕೇಳಿದ್ರು ಯಾಕೆ ಅಂತ. ಸೊ ಎಲ್ರಿಗೂ ಇದನ್ನ ಹೇಳ್ದೆ, ಆಮೇಲೆ ಕ್ಲಾಸ್ ಮುಂದೆ ಡೆಮೋ ಮಾಡಕ್ ಹೇಳಿದ್ರು ಕ್ಲಾಸ್ ಟೀಚರು. ಸೊ ಓ ಅವಾಗ ಬೈನರಿ 60 ಡಿಜಿಟ್ಸ್ ಕೊಟ್ರು, ಅಂಡ್ ವಿದಿನ್ 20 ಸೆಕೆಂಡ್ಸ್ ಮಾಡಿದ್ದಕ್ಕೆ ಎವ್ರಿ ಒನ್ ವರ್ ಶಾಕ್ ಮ್ಯಾಮ್. ಅದಕ್ಕೆ ಲೈಕ್ ಓವರ್ ಗ್ರೇಟ್, ಆಲ್ ಡೆವಲಪ್ಮೆಂಟ್ ತುಂಬಾ ಹೆಲ್ಪ್ ಆಗ್ತದೆ. ವೆರಿ ಗುಡ್, ವೆರಿ ಗ್ರೇಟ್. ಕೀಪ್ ಕಂಟಿನ್ಯೂಯಿಂಗ್ ಯ ಜರ್ನಿ. ನೀ ನನಗೆ ಇನ್ನೂ ಒಂದೇನೋ ಮಾತು ಕೊಟ್ಟಿದ್ಯಾ, ನೆಕ್ಸ್ಟ್ ಇಯರ್ ಅದನ್ನ ಫುಲ್ಫಿಲ್ ಮಾಡು, ಆಯ್ತಾ? ಸೊ ಲೆಟ್ ಅಸ್ ಕೀಪ್ ಮೂವಿಂಗ್ ಇಟ್. ಇಟ್ ಇಸ್ ನಾಟ್ ದ ಎಂಡ್.